ಕಾನೂನು ನಮ್ಮ ಮೌಲ್ಯ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತರಬಹುದಾಗಿದ್ದರೆ ಇಂಥ ಸಂಕಷ್ಟಗಳು ಹೆಣ್ಣಿಗೆ ಯಾಕೆ ಮತ್ತೆ ಮತ್ತೆ ಎದುರಾಗ್ತಾ ಇತ್ತು ಕಾನೂನಿನಿಂದ ಅದಕ್ಕೆ ಪರಿಹಾರ ಸಿಗದಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲೋ ಕೆಲವು ಕೇಸ್ಗಳಲ್ಲಿ ನೂರಲ್ಲಿ ಒಂದಕ್ಕೆ ಎರಡಕ್ಕೆ ನಮ್ಗೊಂದು ನ್ಯಾಯ ಸಿಗಬಹುದು ಬಿಟ್ರೆ ಮಿಕ್ಕಿದ್ದೆಲ್ಲವೂ ಅದು ಕಣ್ಣೊರಿಸುವ ತಂತ್ರವೇ ಆಗಿರುತ್ತೆ ಎಷ್ಟೋ ಸಲ ನನ್ಗನ್ಸುತ್ತೆ ಕಾನೂನು ಕೂಡ ಹೆಣ್ಣಿನ ಮಟ್ಟಿಗೆ ಒಂದು ಛದ್ಮ ಧರಿಸಿ ಬಂದಿರುವ ಗಂಡಾಳಿಕೆ ಅಂತ ಅಲ್ವಾ ನಿರ್ಭಯ ಪ್ರಕರಣದಲ್ಲೇ ಮಂತ್ರಿಗಳು ಹೇಳಿದ್ದೆ ನಾವು ಕೇಳಿದೀವಿ ಮಂತ್ರಿಗಳು ಹೇಳಿದ್ರು ತಪ್ಪು ನಿಮ್ದೇ ಅಲ್ವಾ ಅಂತ ನೀವ್ ಯಾಕಂತ ಬಟ್ಟೆ ಹಾಕೊಂಡ್ ಬರ್ಬೇಕಾಗಿತ್ತು ಗಂಡಿಗೆ ಅಲ್ವಾ ಅಂತ ಕೇಳ್ತಾರಲ್ವಾ ಅವರು ಹ್ಮ್ ವಾಪಸ್ ಅದೇ ವಾರದಲ್ಲಿ ನಡೆದ ಒಂದು ಸಭೆಯಲ್ಲಿ ವೈದೇಹಿ ಕೇಳ್ತಾ ಇದ್ರು ಹೆಣ್ಣಿಗೆ ಕೆರಳೋಲ್ವೇನ್ರಿ ಅಂತ ಅಲ್ವಾ ಅಂದ್ರೆ ಹೆಣ್ಣನ್ನ ದೇಹ ಮೂಲದಲ್ಲಿ ನೋಡುವ ಒಂದು ದೃಷ್ಟಿಕೋನ ಇದೆಯಲ್ವಾ ಆ ದೃಷ್ಟಿಕೋನದಲ್ಲಿ ಇರುವ ತೊಡಕಿದೆಯಲ್ಲ ಆ ನಮ್ಮ ಮನೋವಿನ್ಯಾಸ ಬದಲಾಗದೆ ಸ್ತ್ರೀ ಸಂವೇದನೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಎರಡು ವರ್ಷದ ಮಗುವನ್ನ ನೋಡಿದಾಗ್ಲೂ ಒಬ್ಬ ಕಿರಾತಕನಿಗೆ ಹೆಣ್ಣಿನ ದೇಹ ಮಾತ್ರ ಬರುತ್ತೆ ಅನ್ನೋದಾದ್ರೆ ಎಂಬತ್ತು ವರ್ಷದ ಅಜ್ಜಿಯನ್ನು ನೋಡಿದಾಗ್ಲೂ ಆತನಿಗೆ ಹೆಣ್ಣಿನ ದೇಹ ಮಾತ್ರ ಕಾಣಿಸುತ್ತೆ ಅನ್ನೋದಾದ್ರೆ ಅದೇ ಸಂವೇದನೆಯ ಪ್ರಶ್ನೆ ಅಂತ ಅಲ್ವಾ ಅಂದ್ರೆ ಈ ಸಂವೇದನೆ ಅನ್ನೋದನ್ನ ನಾವು ಕಷ್ಟಪಟ್ಟು ಬೆಳೆಸ್ಕೋಬೇಕು ಮತ್ತು ಬೆಳೆಸ್ಬೇಕು ಅಂತ ನನ್ಗೆ ಅನ್ಸುತ್ತೆ